ಮತದಾರನ ಒಲಿಸೋ ಸಲುವಾಗಿ ತಾವು ಏನು ಶ್ರಮ ಪಟ್ಟಿದ್ದೀರಿ? ಇಡೀ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಸಮಗ್ರ ಮತದಾರರಿಗೆ ನಾನು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು. ಅದರ ಜೊತೆಗೆ ನಮ್ಮ ಎಲ್ಲ ಕಾರ್ಯಕರ್ತರಿಗೆ, ನನ್ನ ಬಂಧುಗಳಿಗೆ ಅನಂತ ಅನಂತ ಕೃತಜ್ಞತೆಗಳನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ಜನ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡಬೇಕು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇನ್ನು 2-3 ದಿವಸದಲ್ಲಿ ಪ್ರಧಾನಮಂತ್ರಿ ಆಗೋದು ನಿಶ್ಚಿತ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗೋದು ಖಂಡಿತ. ಭಾರತೀಯ ಜನತಾ ಪಕ್ಷದ NDA ನೇತೃತ್ವ ಸರ್ಕಾರ ಇಡೀ ದೇಶದಲ್ಲಿ ಬರ್ತದೆ. ದೇಶದ ಭವ್ಯ ಭವಿಷ್ಯವನ್ನ ನರೇಂದ್ರ ಮೋದಿ ಅವರು ಬರೀತಾರೆ. ನಾನು ಅಮೆರಿಕದ ಲೋಕಸಭಾ ಕ್ಷೇತ್ರದ ಜನರು ಏನು ನಿರೀಕ್ಷೆ ಇಟ್ಟಿದ್ದಾರೆ, ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ, ಆ ವಿಶ್ವಾಸ ಏರಿಸತಕ್ಕಾಗಿ ನಾನು ಹಗಲಿರಲು ನಿಮ್ಮ ಸೇವೆಯನ್ನು ನಾನು ಮಾಡ್ತೇನೆ ಎನ್ನುವಂತಹ ಸಂಕಲ್ಪ. ಈಗ ನಾವು ನಾನು ಇನ್ನು 2-3 ದಿವಸ ಬಿಟ್ಟು ಹಾವೇರಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ವಿಜಯೋತ್ಸವನ ಮಾಡೋಣ, DJ ಹಚ್ಚಿ. ಅದಕ್ಕಾಗಿ ನಾವೆಲ್ಲ ಇವತ್ತು ಏನು ಬಂದು ನಮ್ಮ ವಿಜಯೋತ್ಸವ ಪಾಲ್ಗೊಂಡಿದ್ದೀರಿ, ನಿಮ್ಗೆ ಅನಂತ ಅನಂತ ಧನ್ಯವಾದಗಳನ್ನು ಹೇಳಿ ಇಲ್ಲಿಗೆ ಈ ಮೆರವಣಿಗೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಸ್ವಲಾ ಭಾರತ್ ಪತಾಕಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.